ಕರ್ನಾಟಕ ಪ್ರದೇಶ ಜಾತ್ಯತೀತ ಜನತಾದಳ ಪಕ್ಷದ ಹಾನಗಲ್ ತಾಲೂಕು ಘಟಕದ ವತಿಯಿಂದ ಜನತಾ ಜಲಧಾರೆ ಕಾರ್ಯಕ್ರಮದ ನಿಮಿತ್ತ ಹಾನಗಲ್ ತಾಲೂಕಿನಲ್ಲಿ ಜನತಾ ಜನಧಾರೆಯ ಕಳಸ ರಥಯಾತ್ರೆ ಹಾನಗಲ್ ನಗರದಲ್ಲಿ ವಿಜೃಂಭಣೆಯಿಂದ ನಡೆಯಿತು. ಈ ಕಾರ್ಯಕ್ರಮವನ್ನು ಹಾನಗಲ್ ತಾಲೂಕಿನ JDS ಅಧ್ಯಕ್ಷರಾದ ರಾಮನಗೌಡ ಬಸನಗೌಡ ಪಾಟೀಲ್ ಇವರ ನೇತೃತ್ವದಲ್ಲಿ ನಡೆಯಿತು ಮತ್ತು ಹಿರಿಯ ಮುಖಂಡರಾದ SS ಹಿರೇಮಠ್, ಮಲ್ಲಪ್ಪ, ಕೋಣನಕೇರಿ, ನೀಸಿಮಪ್ಪ, ಸಂಕಣ್ಣವರ್, ಸಲೀಂ, ಸಮನಳ್ಳಿ, ಮಹಾಬಲಿ, ಸಗ್ಗುಮನವರ್, ಶಿಗ್ಗಾಂವ್ ತಾಲೂಕು JDS ಅಧ್ಯಕ್ಷರಾದ ಈರಣ್ಣ ನವಲ್ಗುಂದ್, ಸವಣೂರು JDS ತಾಲೂಕು ಅಧ್ಯಕ್ಷರಾದ ಪ್ರಕಾಶ್ ಬಾರ್ಕಿ, ಹಿರೇಕೇರೂರು JDS ತಾಲೂಕು ಅಧ್ಯಕ್ಷ ಬಸವನಗೌಡ, ಸಿದ್ದನಗೌಡರು, ಎಲ್ಲ ಹಾನಗಲ್ ತಾಲೂಕಿನ JDS ಮುಖಂಡರು ಹಾಗೂ ಅಕ್ಕ ತಂಗಿಯರು ಕಳಸೋತ್ಸವದಲ್ಲಿ ಕುಂಭಮೇಳದೊಂದಿಗೆ ವಾದ್ಯ ವೃಂದಗಳೊಂದಿಗೆ ವಿಜೃಂಭಣೆಯಿಂದ ಹಾನಗಲ್ ನಗರದಲ್ಲಿ ನೂರಾರು ಸಂಖ್ಯೆಯಲ್ಲಿ ರಥಯಾತ್ರೆಯನ್ನು ಮಾಡಿ ಧರ್ಮಾ ನದಿಗೆ ಬಾಗಿನವನ್ನು ಹಾನಗಲ್ ತಾಲೂಕು JDS ಅಧ್ಯಕ್ಷರಾದ ರಾಮನಗೌಡ ಬಸನಗೌಡ ಪಾಟೀಲ್ ಅವರ ಸಮರ್ಪಣೆ ಮಾಡಿ ಗಂಗಾರತಿಯನ್ನು ಮಾಡಿ ಕಳಸಕ್ಕೆ ಗಂಗಾಜಲವನ್ನು ತುಂಬಿಸಿ ಮುತ್ತೈದೆಯರಿಗೆ ಪೂಜೆ ಪುನಸ್ಕಾರಗಳನ್ನು ಮಾಡಿ ರಥಕ್ಕೆ ಪೂಜೆ ಮಾಡಿ ಸ್ವಾಮೀಜಿಗಳಿಂದ ಆಶೀರ್ವಾದವನ್ನು ಪಡೆದು ಹಾನಗಲ್ ತಾಲೂಕಿನ JDS ಪಕ್ಷದ ಜನತಾ ಜಲಧಾರಿಯ ರಥೋತ್ಸವ ಕಾರ್ಯಕ್ರಮವನ್ನು ವಿಜೃಂಭಣೆಯಿಂದ ನಡೆಸಲಾಯಿತು.